ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಾರಂತಹ ರೆಸಿಪಿ ಮೊಟ್ಟೆ ಕರಿ. ಇದಕ್ಕೆ ಚಿಲ್ಕವರೆಕಾಳು ಮತ್ತು ಮೊಟ್ಟೆ ಹಾಕಿ ಗ್ರೇವಿ ಮಾಡಿದೆ, ತುಂಬ ಚೆನ್ನಾಗಿತ್ತು. ಚಪಾತಿ, ರೈಸ್, ಮುದ್ದೆಗೆಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲ ಒಂದು ಪ್ಯಾನಿಗೆ ಒಂದು 2 ಟೇಬಲ್ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಒಂದು 1/2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಉಂಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಅಂದರೆ ಒಂದು ಹೆಬ್ಬೆಟ್ಟಿನ ಗಾತ್ರದಷ್ಟು ಶುಂಠಿ, 1/4 ಭಾಗದಷ್ಟು ತೆಂಗಿನಕಾಯಿನ ಹಚ್ಚಿ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, 1-2-3 ಲವಂಗ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಫ್ರೈ ಆಗಿದೆ, ಇದನ್ನು ತಣ್ಣಗಾಗೋದಿಕ್ಬಿಟ್ಟು ರುಬ್ಕೊತಾ ಇದ್ದೀನಿ. ಈಗ ಒಂದು ಪ್ಯಾನಿಗೆ 1-2 ಟೇಬಲ್ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಾನಿಲ್ಲಿ ಚಿಲ್ಕವರೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಅವ್ರು ಹಸಿ ಅವರೆಕಾಳಾಗಿರೋದ್ರಿಂದ ಒಂದು 5 ನಿಮಿಷ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ಸಾಕು, ಬೆಂದೋಗುತ್ತೆ. ನೀವು ಈ ರೆಸಿಪಿನ ಪ್ಯಾನಲ್ಲೂ ಕೂಡ ಮಾಡ್ಬೋದು ಮತ್ತು ಕುಕ್ಕರಲ್ಲೂ ಕೂಡ ಮಾಡ್ಬೋದು. ಈಗ 5 ನಿಮಿಷ ಆಗಿದೆ, ಅವರೆಕಾಳು ಆಲ್ಮೋಸ್ಟ್ ಬೆಂದಿದೆ. ಈಗ ನಾನು ಇದಕ್ಕೆ ಗ್ರೈಂಡ್ ಮಾಡಿರೋಂಥ ಮಸಾಲನ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಮಸಾಲ ಹಾಕ್ಬಿಟ್ಟು ಜಸ್ಟ್ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಈಗ 1/4 ಟೇಬಲ್ಸ್ಪೂನಷ್ಟು ಅರಶಿನ ಪುಡಿ, 1 ಟೇಬಲ್ಸ್ಪೂನಷ್ಟು ಖಾರದ ಪುಡಿ ಮತ್ತು 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಖಾರ, ಧನಿಯಾ ಮತ್ತು ಅರಶಿನ ಪುಡಿನ ರುಬ್ಬದಿಕ್ಕೂ ಹಾಕೋಬೋದು ಮತ್ತು ಈ ಥರ ಡೈರೆಕ್ಟಾಗಿ ಈಗ ಫ್ರೈ ಮಾಡ್ತಿರೋಂತಹ ಮಸಾಲೆಗೂ ಕೂಡ ಹಾಕ್ಬೋದು. ಈ ಥರ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಸಾಲನ 1-2 ನಿಮಿಷ ಬೇಯೋದಿಕ್ಕೆ ಬಿಡ್ತಾ ಇದ್ದೀನಿ. ಜಸ್ಟ್ ಮಸಾಲ ಮಾತ್ರ 2 ನಿಮಿಷ ಬೇಯೋದಿಕ್ಕೆ ಬಿಡ್ತಾ ಇದ್ದೀನಿ. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಬೇಯೋದಿಕ್ಕೆ ಬಿಡಿ. ಆಗ ಅವರೆಕಾಳಿಗೆಲ್ಲ ಉಪ್ಪೆಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಮಸಾಲ ಎಲ್ಲ ಚೆನ್ನಾಗಿ ಬೆಂದಿದೆ 1-2 ನಿಮಿಷ. ಈಗ ಇದಕ್ಕೆ ನಾನು 1-2 ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಗಟ್ಟಿ ಗ್ರೇವಿ ಬೇಕು ಅಂತಂದರೆ 1-2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ಸಾಂಬಾರು ಥರ ಬೇಕು ಅಂದರೆ 1-3 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ಏಕೆಂದರೆ ಇದು ಬೇಯ್ತಾ ಬೇಯ್ತಾ ಫುಲ್ ಗಟ್ಟಿಗೆ ಆಗ್ಬಿಡುತ್ತೆ ಗ್ರೇವಿ. ನೀರನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಕುದಿಯೋದಿಕ್ಕೆ ಬಿಡ್ತಾ ಇದ್ದೀನಿ. ಕುದಿಯುವಾಗಲೇ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅವರೆಕಾಳು ಕೂಡ ಚೆನ್ನಾಗಿ ಬೆಂದೋಗಿದೆ. ಅವರೆಕಾಳು ಚೆನ್ನಾಗಿ ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ನಾವು ಲೋ ಫ್ಲೇಮಲ್ಲಿ ಇಟ್ಟು ನಾವು ಮೊಟ್ಟೆನ ಹಾಕೋಬೇಕು ಫ್ರೆಂಡ್ಸ್. ಮತ್ತು ನಾವು ಮೊಟ್ಟೆ ಹಾಕಾದ್ಮೇಲೆ ಇದನ್ನು ಯಾವುದೇ ರೀತಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಾರ್ದು. ನಾವು ಮೊಟ್ಟೆ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯೋದಕ್ಕೆ ಬಿಟ್ಬಿಡ್ಬೇಕು. ಆಗ ಮೊಟ್ಟೆ ಒಡೆದೋಗೋದು ಅಥವಾ ಗ್ರೇವಿ ಒಳಗಡೆ ಕಲಸೋಗೋದು ಈ ಥರ ಏನೂ ಆಗಲ್ಲ. ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ ಮೊಟ್ಟೆ ಒಡೆದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್. ಹಾಗಾಗಿ ನಾನು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ರೆಡಿಯಾಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚಪಾತಿಗಂತೂ ಸಖತ್ತಾಗಿತ್ತು, ರೈಸಿಗೂ ತುಂಬ ಚೆನ್ನಾಗಿರುತ್ತೆ. ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಒತ್ತಿ ನನ್ನೆಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಧನ್ಯವಾದಗಳು.